ನಮಸ್ತೆ. ಅವ್ರ ಹತ್ರನ ಒಂದು ಪಕ್ಷಿ ಗೂಡು ಕಟ್ಟಿತ್ತು ಒಳ್ಳೆಲೆ. ಹುಲ್ ಕುಯ್ಬೇಕಾದ್ರೆ ನಾವು ಆ ಬುಡನೆ ಬಿಟ್ಟು ಹುಲ್ ಕುಯ್ಕೊಂಡಿದ್ದೀವಿ, ಹಸುಗಳಿಗೆ ಸಪ್ರೇಟ್ ಬಿಟ್ಟಿದ್ದೀವಿ. ಅದ್ರ ಪಾಡ್ಗೆ ಅದು ಮರಿ ಮಾಡಿಸಿ ಹೋಗೋವರೆಗೂ ಅದನ್ನೇನು ಆ ಹುಲ್ಲ ನಾವು ಮುಟ್ಟಕ್ಕೆ ಹೋಗಲ್ಲ. ನೋಡು ಕತ್ತೆಗಳ, ನೀವೆಲ್ಲ ಬದಲಾಗಿದ್ದೀರಿ. ನಾವೆಲ್ಲ ಹೀಗೆ ಬದಲಾದಂದು ಜಗತ್ತು ಬದಲಾಗತ್ತೆ. ನಮ್ಮ ತಾಯಿ ಇಳಿಯಮ್ಮ ಸತತ ಸುತ್ತುತ್ತಾಳೆ. ಆ ಭೂತಾಯಿ ಸುತ್ತುವಷ್ಟು ದಿನ ನಾವೆಲ್ಲ ಸಂತತಿ ಸಂತತಿಗಳು ಬೆಳೆಯುತ್ತೇವೆ. ಹಕ್ಕಿಗಳು ಹಾರದಂದು ಭೂತಾಯಿ ತಿರುಗುವುದು ನಿಲ್ಲಿಸುತ್ತಾಳಂತೆ. ಕ್ರಿಮಿ ಕೀಟಗಳನ್ನು ಹದ್ದುಬಸ್ತಲ್ಲಿ ಇಡುವ ಹಕ್ಕಿಗಳನ್ನು ಇಲ್ಲದಂತಾಗಿ ಮಾಡಿದ್ರಿ. ಕ್ರಿಮಿನಾಶಕಗಳನ್ನು ಕೊಂಡು ತಂದು ಬಳಸಿದ್ರಿ. ಕ್ರಿಮಿನಾಶಕಗಳ ಬೆಲೆ ಹೆಚ್ಚಾದಾಗ ಆತ್ಮಹತ್ಯೆಗಳು ಮಾಡಿಕೊಂಡ್ರಿ. ಎಲ್ಲೆಲ್ಲೂ ಹಕ್ಕಿಗಳು ಸುಖವಾಗಿ ಹಾರುತ್ತಿದ್ದಾಗ ಎಲ್ಲಿತ್ತೋ ಕ್ರಿಮಿನಾಶಕಗಳು? ಹೊರದೇಶಗಳಿಂದ ಬಂದು ನಮ್ಮನ್ನು ಆಳುತ್ತಿವೆಯಲ್ಲ. ಈ ರೀತಿ ಹಕ್ಕಿಗಳ ಸಂತತಿ ಮತ್ತೆ ಮರುಕಳಿಸಿದಂದು ಮತ್ತೆ ಭವ್ಯ ಭಾರತ ನಿರ್ಮಾಣ ಆಗುತ್ತೆ. ನೀನು ಮಾಡಿದ ಕೆಲಸಕ್ಕೆ ಅಹೋರಾತ್ರನ ಸಲ್ಯೂಟ್ ಕಣ. ಧನ್ಯವಾದ ಅಹೋರಾತ್ರ. ಇಲ್ಲ ಅಣ್ಣ, ನೀವು ಹೇಳ್ಕೊಟ್ಟದ್ದು ನಾವು ತಿಳ್ಕೊಂಡು ಆದಷ್ಟು ಮಟ್ಟಿಗೆ ನಮ್ಮ ಕೈಲಾದದ್ದು ನಾವು ಮಾಡ್ತೀವಣ್ಣ. ನನಗೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಾವು ಪ್ರಯತ್ನ ಮಾಡ್ತೀವಣ್ಣ, ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡ್ತೀವಿ. ಈಗ ಶೀಘ್ರದಲ್ಲೇ ಇನ್ನು ನೆಕ್ಸ್ಟ್ ಅಣ್ಣ ಮರದ್ದೊಂದು ರೆಡಿ ಮಾಡಬೇಕು, ಎಲ್ಲ ಅದು ಇದು ಹಾಕ್ಬಿಟ್ಟು ಅವ್ರ ಮನೆ ಇದ್ರ ಅದು ರೆಡಿ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಕಳಿಸ್ತೀನಣ್ಣ. ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ.